ಚೂಚು ಮತ್ತು ಗೆಳೆಯರ ಕಥೆಗಳು. ಕಸ್ಲಿಗೆ ತುಂಬಾನೇ ಜಂಬ ಇತ್ತು. ಅವನು ಬೇರೆ ಮಕ್ಕಳನ್ನ ಕೀಳಾಗಿ ನೋಡ್ತಿದ್ದ. ಚೀಕಾ, ನೀನು ಆಮೆ ತರ ಓಡ್ತಿದ್ಯ, ನೀನು ನಂತರ ಜೊರಗೋಡಕ್ಕಾಗಲ್ಲ. ಅಯ್ಯೋ ಚೂಚು, ನೀನೊಳ್ಳೆ ಕಪ್ಪೆ ತರ ಹಾಡ್ತಿದ್ಯ, ನಿನ್ಗೆ ನಂತರ ಚೆನ್ನಾಗ್ ಹಾಡ್ಬೇಕು ಅಂತ ಅನ್ಸಲ್ವಾ? ಚಾಚಾ, ನಿನ್ಗೆ ಡ್ಯಾನ್ಸ್ ಮಾಡೋಕೆ ಬರಲ್ಲ, ನನ್ನ ನೋಡು ಎಷ್ಟು ಚೆನ್ನಾಗ್ ಡ್ಯಾನ್ಸ್ ಮಾಡ್ತೀನಿ ಅಂತ. ಚೀಕು, ಇದೇನಿಷ್ಟು ಕೆಟ್ಟದ ಚಿತ್ರ ಬಿಡಿಸ್ತಿದ್ಯ? ನಾನ್ ಬಿಡಿಸಿರೋ ಚಿತ್ರ ನೋಡು ಎಷ್ಟು ಚೆನ್ನಾಗಿದೆ. ಕಸ್ಲಿ ಫ್ರೆಂಡ್ಸ್ಗೆಲ್ಲ ಅವನ್ ಮಾತಿಂದ ತುಂಬಾನೇ ಬೇಜಾರಾಗ್ತಾ ಇತ್ತು. ಕಸ್ಲಿ ಈ ತರ ಒರ್ಟಾಗಿ ಮಾತಾಡ್ತಿದ್ರೆ ಚೆನ್ನಾಗಿರತ್ತಲ್ವಾ? ಹೌದು, ಅವನ್ ಮಾತಿಂದ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅವನ್ಗೆ ಅರ್ಥ ಆಗ್ಬೇಕು. ಒಂದಿನ ಚೂಚು ಮತ್ತ ಅವಳ ಫ್ರೆಂಡ್ಸ್ ಎಲ್ರು ಅವ್ರ ಸ್ಕೂಲಲ್ಲಿ ನಡೆಯೋ ಟ್ಯಾಲೆಂಟ್ ಶೋಗೆ ಪ್ರಾಕ್ಟೀಸ್ ಶುರು ಮಾಡೋಣ ಅಂತ ಅನ್ಕೊಂಡ್ರು. ಚೂಚು ತುಂಬಾ ಚೆನ್ನಾಗಿ ಹಾಡ್ ಹೇಳಿ ಫಸ್ಟ್ ಪ್ರೈಸ್ ಗೆದ್ಕೊಂಡ್ಲು. ಚೀಕು ಮಾಡಿದ ಪೇಂಟಿಂಗ್ಗೂ ಕೂಡ ಅವಾರ್ಡ್ ಬಂತು. ಚೀಕಾ ಮತ್ತೆ ಚಾಚಾ ಓಟದ ಸ್ಪರ್ಧೆಲಿ ಗೆದ್ಬಿಟ್ರು, ಆದ್ರೆ ಕಸ್ಲಿಗೆ ಮಾತ್ರ ಯಾವುದೇ ಬಹುಮಾನ ಬರ್ಲಿಲ್ಲ. ಅದಕ್ಕೆ ಕಸ್ಲಿಗೆ ತುಂಬಾ ಬೇಜಾರಾಯ್ತು. ನನ್ಗೆ ಟ್ಯಾಲೆಂಟ್ ಶೋನಲ್ಲಿ ಒಂದು ಪ್ರೈಸು ಬರ್ಲಿಲ್ಲ, ಎಲ್ರಿಗಿಂತ ನಾನೇ ಬೆಸ್ಟ್ ಅನ್ಕೋತಿದ್ದೆ. ಆದ್ರೆ ಚೂಚು ಮತ್ತವಳ ಫ್ರೆಂಡ್ಸು ಕಸ್ಲಿಗೆ ಗೇಲಿ ಮಾಡ್ಲಿಲ್ಲ. ಅವರೆಲ್ಲರೂ ಅವನ್ ಹತ್ರ ಹೋಗಿ ಅವನನ್ನ ಸಮಾಧಾನ ಮಾಡಕ್ಕೆ ಪ್ರಯತ್ನ ಪಟ್ರು. ಬೇಜಾರ್ ಮಾಡ್ಕೋಬೇಡ ಕಸ್ಲಿ, ಇಂಥ ಕಾಂಪಿಟೇಷನ್ಗಳು ಬರ್ತಾನೆ ಇರ್ತವೆ, ನೀನು ಪಾರ್ಟಿಸಿಪೇಟ್ ಮಾಡು. ಇನ್ ಸ್ವಲ್ಪ ದಿನಕ್ಕೆ ಡ್ಯಾನ್ಸ್ ಕಾಂಪಿಟೇಷನ್ ಬರುತ್ತೆ, ಅದರಲ್ಲಿ ನಾವು ಇದ್ದೀವಿ. ನೀನು ಒಳ್ಳೆ ಡ್ಯಾನ್ಸರ್ ಅಲ್ವಾ? ನೀನು ನಮ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಾವು ಗೆದ್ದೇ ಗೆಲ್ತೀವಿ. ಆಗ ಕಸ್ಲಿ ಚೂಚು ಡ್ಯಾನ್ಸ್ ಟೀಮಿಗೆ ಸೇರ್ಕೊಂಡ. ಅವರೆಲ್ಲರೂ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಿದ್ರು. ಕಮ್ ಆನ್, ನಾವೆಲ್ಲರೂ ಒಟ್ಟಿಗೆ ಕುಣಿದು ಗೆದ್ದೋರ್ಸೋಣ. ಚೂಚು ಮತ್ತೆ ಅವಳ ಫ್ರೆಂಡ್ಸ್ ಮಾಡಿದ ಡ್ಯಾನ್ಸ್ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಹುರ್ರೇ, ಎಲ್ರಿಗೂ ನಮ್ ಡ್ಯಾನ್ಸ್ ಇಷ್ಟ ಆಗಿದೆ. ಅವರೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಅವರಿಗೆ ಫಸ್ಟ್ ಪ್ರೈಸ್ ಬಂತು. ಯೇ, ನಮ್ ಟೀಮ್ ಗೆದ್ದಿದ್ದು. ಹೌದು ಕಸ್ಲಿ, ನಾವ್ ಗೆದ್ಬಿಟ್ವಿ, ಯಾಕೆಂದ್ರೆ ನಾವೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ, ನಾವು ಒಗ್ಗಟ್ಟಿಂದ ಇದ್ವಿ. ಅದೇ ನಮ್ ಟೀಮ್ ಸ್ಪೆಷಾಲಿಟಿ, ನಾವ್ ಯಾವಾಗ್ಲೂ ಹೀಗೆ ಇರೋಣ. ಅವತ್ತಿಂದ ಕಸ್ಲಿ ಯಾವತ್ತು ಯಾರನ್ನೂ ಗೇಲಿ ಮಾಡ್ಲಿಲ್ಲ. ಅವನು ಕೂಡ ಚೂಚು ತರ ಬೇರೆಯವ್ರನ್ನ ಎಂಕರೇಜ್ ಮಾಡೋಕೆ ಶುರು ಮಾಡ್ದ. ಬೇರೆಯವ್ರ ಜೊತೆ ಸಮಾಧಾನದಿಂದ ಮತ್ತೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಏನೆಲ್ಲ ಪ್ರಯೋಜನ ಇದೆ ಅಂತ ಅರ್ಥ ಮಾಡ್ಕೊಂಡ. ಕಸ್ಲಿ ಯಾವಾಗ್ಲೂ ತುಂಬಾ ಸಿಡುತ್ತಿದ್ದ, ಅವನು ಎಲ್ಲದ್ರಲ್ಲೂ ಬರೀ ತಪ್ಪು ಹುಡುಕ್ತಿದ್ದ. ಅಯ್ಯೋ, ಈ ಕುಶನ್ ಇನ್ನ ಸಾಫ್ಟ್ ಆಗಿರ್ಬೇಕಿತ್ತು. ಅಯ್ಯೋ, ಈ ಐಸ್ ಕ್ರೀಮ್ ಒಂಚೂರು ಚೆನ್ನಾಗಿಲ್ಲ. ನೀನ್ ನನಗೆ ಕೊಟ್ಟಿದ್ ಗಿಫ್ಟ್ ಒಂಚೂರು ಚೆನ್ನಾಗಿರ್ಲಿಲ್ಲ. ಅವನ್ ನಡವಳಿಕೆಯಿಂದ ಅಮ್ಮಂಗೆ ತುಂಬಾ ಚಿಂತೆ ಆಗ್ತಿತ್ತು. ಕಸ್ಲಿ ಎಲ್ಲದರಲ್ಲೂ ಬರೀ ತಪ್ಪೇ ಹುಡುಕ್ತಾನೆ, ತುಂಬಾ ಒರಟಾಗಿ ಮಾತಾಡ್ತಾನೆ. ಆತರ ಮಾಡಿದಾಗ ಬೇರೆಯವ್ರು ಏನ್ ಅನ್ಕೋತಾರೆ ಅಂತ ಅವನಿಗೆ ಅರ್ಥ ಆಗ್ಬೇಕು.
ಒಂದಿನ ಕಸ್ಲಿ ಅಮ್ಮಂಗೆ ಒಳ್ಳೆ ಉಪಾಯ ಹೊಳೀತು. ಅವರು ಚೂಚು ಮತ್ತೆ ಕಸ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಿದ್ರು. ನೀವು ನಂಗೆ ಸಹಾಯ ಮಾಡ್ಬೇಕು ಮಕ್ಕಳ. ನಿನ್ ಫ್ರೆಂಡ್ಸ್ನೆಲ್ಲ ಒಂದಿನ ಮನೆ ಕರಿ ಅಂತ ಅಮ್ಮ ಕಸ್ಲಿಗೆ ಹೇಳಿದ್ರು. ಕಸ್ಲಿ, ನಾಳೆ ನಿನ್ ಫ್ರೆಂಡ್ಸ್ನ ನಮ್ಮನೆಗೆ ಬರಕ್ ಹೇಳು. ನೀವೆಲ್ಲ ಒಟ್ಟಿಗೆ ಆಟ ಆಡ್ಬಹುದು. ನಾನು ನಿಮ್ಗೆ ಕುಕೀಸ್ ಮತ್ತೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ. ಇದು ಒಳ್ಳೆ ಐಡಿಯಾ ಅಮ್ಮ. ಕಸ್ಲಿಗೆ ಈ ಐಡಿಯಾ ಇಷ್ಟ ಆಗಿ ಅವನ್ ಫ್ರೆಂಡ್ಸನ್ನೆಲ್ಲ ಮನೆಗೆ ಕರ್ದ. ನೀವೆಲ್ರೂ ನಾಳೆ ನಮ್ಮ ಮನೆಗ್ ಬನ್ನಿ, ನಾವೆಲ್ಲ ಇಲ್ಲ ಆಟ ಆಡೋಣ. ಮಾರನೇ ದಿನ ಬೆಳಗ್ಗೆ ಕಸ್ಲಿ ಅವನ್ ಎಲ್ಲಾ ಫೇವ್ರೆಟ್ ಆಟದ ಸಾಮಾನ್ಗಳನ್ನೂ ಹೊರಗ್ ತೆಗ್ದ. ನಾವ್ ಈ ಎಲ್ಲಾ ಆಟ ಸಾಮಾನ್ ಜೊತೆಗೆ ಚೆನ್ನಾಗ್ ಆಟ ಆಡ್ಬೋದು. ಆಮೇಲೆ ಅವನು ಕುಕ್ಕೀಸ್ ಮತ್ತೆ ಚಾಕ್ಲೇಟ್ ಮಿಲ್ಕ್ ಶೇಕ್ ತಯಾರಿಸ್ದ. ಅದಾದ್ಮೇಲೆ ಅವನ್ ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ನಡುಮನೆ ಸಿದ್ಧ ಮಾಡ್ದ. ಸ್ವಲ್ಪ ಹೊತ್ತಲ್ಲೇ ಅವನ್ ಫ್ರೆಂಡ್ಸ್ ಎಲ್ಲ ಆಟ ಆಡಕ್ ಬಂದ್ರು. ಹಾಯ್ ಕಸ್ಲಿ. ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಬನ್ನಿ ಆಟ ಆಡೋಣ. ಕಸ್ಲಿ ಅವನ್ ಆಟದ ಸಾಮಾನ್ ತಗೊಂಡ್ ಬಂದ. ಇದೆಲ್ಲ ನನ್ ಫೇವ್ರೆಟ್ ಆಟ ಸಾಮಾನ್ಗಳು, ಬನ್ನಿ ಇದ್ರಲ್ಲಿ ಆಟ ಆಡೋಣ. ಇದು ಚಾಚಾ ಮತ್ತೆ ಚೀಕಾಗೆ ಇಷ್ಟ ಆಗ್ಲಿಲ್ಲ. ನನ್ಗೆ ಒಳಗಡೆ ಆಟ ಆಡಕ್ ಇಷ್ಟ ಇಲ್ಲ ಕಸ್ಲಿ, ನಾನ್ ಹೊರಗ್ ಆಟ ಆಡ್ತೇನೆ. ನನ್ಗೆ ನಿನ್ ಆಟ ಸಾಮಾನ್ ಯಾವ್ದು ಇಷ್ಟ ಆಗ್ಲಿಲ್ಲ, ಅದ್ ಯಾವ್ದು ಚೆನ್ನಾಗಿಲ್ಲ. ಕಸ್ಲಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನಿಗೆ ಚಾಚಾ ಮತ್ತೆ ಚೀಕ ತುಂಬಾ ಅತಿ ಮಾಡ್ತಿದ್ದಾರೆ ಅನ್ನಿಸ್ತು. ಆಮೇಲೆ ಕಸ್ಲಿ ಅವನ್ ಮಾಡಿದ ಕುಕ್ಕೀಸ್ ಮತ್ತೆ ಮಿಲ್ಕ್ ಶೇಕ್ ತಂದ. ನೀವೆಲ್ಲ ಇಲ್ಲ ನೋಡಿ, ನಾನು ಕುಕ್ಕೀಸ್ ಮಾಡಿದ್ದೀನಿ, ನಮ್ಮೆಲ್ಲರಿಗೂ ಚಾಕ್ಲೇಟ್ ಮಿಲ್ಕ್ ಶೇಕ್ ತಂದಿದ್ದೀನಿ, ಇದೆಲ್ಲ ನಿಮಗೆ ಇಷ್ಟ ಆಗುತ್ತೆ. ಎಲ್ರು ಕುಕ್ಕೀಸ್ ಮತ್ತೆ ಮಿಲ್ಕ್ ಶೇಕ್ ತಗೊಂಡ್ರು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವರೆಲ್ಲ ಗೊಂಡಾಡೋಕೆ ಶುರು ಮಾಡಿದ್ರು. ಈ ಕುಕ್ಕಿ ತುಂಬಾ ಗಟ್ಟಿ ಇದೆ, ಈ ಕುಕ್ಕಿ ಯಾಕೆ ಇಷ್ಟೊಂದ್ ಮೆತ್ತಗಿದೆ, ಈ ಮಿಲ್ಕ್ ಶೇಕ್ ಅಲ್ಲಿ ಜಾಸ್ತಿ ಮಿಲ್ಕೇ ಇಲ್ಲ, ನನ್ ಮಿಲ್ಕ್ ಶೇಕ್ಗೆ ಇನ್ನ ಸ್ವಲ್ಪ ಚಾಕ್ಲೇಟ್ ಬೇಕಿತ್ತು. ಅವನ್ ಫ್ರೆಂಡ್ಸ್ ಪ್ರತಿಯೊಂದ್ರಲ್ಲೂ ತಪ್ಪು ಹುಡುಕಾಡೋದನ್ನ ನೋಡಿ ಕಸ್ಲಿಗೆ ತುಂಬಾನೇ ಬೇಜಾರಾಯ್ತು. ಅವನು ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಆಟ ಆಡ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಅವರು ಅವನ್ ಎಲ್ಲಾ ವಸ್ತುಗಳಲ್ಲೂ ತಪ್ಪು ಹುಡುಕ್ತಿದ್ರು. ಇಲ್ಲಿ ಚಳಿ ಜಾಸ್ತಿ ಇದೆ. ಇಲ್ಲ, ನಂಗೆ ತುಂಬಾ ಸೆಕೆ ಆಗ್ತಿದೆ. ಈ ಸೋಫಾ ನಂಗೆ ಇಷ್ಟನೇ ಆಗ್ತಿಲ್ಲ, ಇದು ತುಂಬಾ ಗಟ್ಟಿ ಇದೆ. ಅವನ್ ಫ್ರೆಂಡ್ಸ್ ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಕಸ್ಲಿಗೆ ಅರ್ಥ ಆಗ್ಲಿಲ್ಲ. ಅವನಿಗೆ ತಲೆ ತಿರುಗೋಕೆ ಶುರು ಆಯ್ತು. ಅದಕ್ಕೆ ಅವನು ಏನೂ ಮಾಡ್ದೆ ಸುಮ್ನೆ ಕೂತ್ಕೊಂಡ್ಬಿಟ್ಟ. ಫ್ರೆಂಡ್ಸ್ ವಾಪಸ್ ಹೋದ್ಮೇಲೆ ಕಸ್ಲಿ ಅಮ್ಮನ ಹತ್ರ ಹೋದ. ಅಮ್ಮ, ನನ್ ಫ್ರೆಂಡ್ಸ್ ಇವತ್ತು ತುಂಬಾ ಒರಟಾಗಿ ನಡ್ಕೊಂಡ್ರು, ಅವ್ರು ಎಲ್ಲಾದ್ರಲ್ಲೂ ತಪ್ಪು ನಡುಕ್ತಾ ಇದ್ರು, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನಗ್ ಅವ್ರ ತರ ಆಗೋಕ್ ಇಷ್ಟ ಇಲ್ಲ. ನಾನಿನ್ ಯಾವತ್ತು ಎಲ್ಲಾದ್ರಲ್ಲೂ ಸುಮ್ಸುಮ್ನೆ ತಪ್ಪು ಹುಡ್ಕಲ್ಲ. ಅಮ್ಮನ್ ಐಡಿಯಾ ಕೆಲ್ಸ ಮಾಡಿತ್ತು. ಅವತ್ತಿಂದ ಕಸ್ಲಿ ಸುಮ್ಸುಮ್ನೆ ಚಾಡಿ ಹೇಳೋದನ್ನ ಬಿಟ್ಬಿಟ್ಟ.